ಏನು ಸೂರಜ್ ರೇವಣ್ಣ ಅವರದ ಕಠಿಣ ಸೆಕ್ಷನ್ಗಳ ಅಡಿ ಕೇಸ್ಗಳು ದಾಖ ಕೇಸ್ ಇದೀಗ ದಾಖಲಾಗಿದೆ ಸೂರಜ್ ರೇವಣ್ಣ ಅವರದ ಜಾಮೀನು ರಹಿತ ಪ್ರಕರಣ ಇದಾಗಿದ್ದು ಯಾವ್ಯಾವ ಸೆಕ್ಷನ್ ಏನ್ ಹೇಳುತ್ತೆ ಸೂರಜ್ ಅವರಿಗೆ ಯಾವ ರೀತಿಯ ಕಂಟಕ ಅನ್ನುವಂಥದನ್ನ ನೋಡ್ತಾ ಹೋಗೋಣ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಇದು ಜಾಮೀನು ರಹಿತ ಕೇಸ್ ಇದು ಜಾಮೀನು ರಹಿತ ಕೇಸ್ ಜಾಮೀನು ಸಿಗಲ್ಲ ಇದು ಒಂದು ವೇಳೆ ಪ್ರೂವ್ ಆದ್ರೆ ಈ ಕೇಸ್ ಈ ಒಂದು ಸೆಕ್ಷನ್ ಪ್ರೂವ್ ಆದರೆ ಜಾಮೀನು ಸಿಗಲ್ಲ ಅವ್ರಿಗೆ ಏನು ಸೆಕ್ಷನ್ ಐ ಪಿ ಸಿ ಸೆಕ್ಷನ್ ತ್ರೀ ಫೋರ್ಟಿ ಟು ಇದನ್ನು ಕೂಡ ಸುರಜ್ ರೇವಣ್ಣ ಅವ್ರ ಮೇಲೆ ಹಾಕಲಾಗಿದೆ ಸದ್ಯ ಲೋಕಲ್ ಸ್ಟೇಷನ್ ಅಲ್ಲಿ ಪ್ರೂವ್ ಆಗಿಬಿಟ್ರೆ ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಮಾಡಿದ್ದಾರೆ ಅಂತ ಈ ಸೆಕ್ಷನ್ ಹೇಳೋದು ಪ್ರೂವ್ ಆಗಿಬಿಟ್ರೆ ಇದಕ್ಕೂ ಕೂಡ ಕಠಿಣ ಶಿಕ್ಷೆ ಎದುರಿಸಬೇಕಾಗುತ್ತೆ ಸೂರಜ್ ರೇವಣ್ಣ ಅವರು ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ಇದೇನು ಹೇಳುತ್ತೆ ಅಂದ್ರೆ ಜೀವ ಬೆದರಿಕೆ ಹಾಕಿರೋದು ಇದೆಲ್ಲ ಆದ ನಂತರ ಹೊರಗೆ ವಿಚಾರ ಎಲ್ಲಾದರೂ ಗೊತ್ತಾದರೆ ಏನಾದರೂ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕೋದು ಆ ಹಿನ್ನೆಲೆಯಲ್ಲಿ ಸೆಕ್ಷನ್ ಫೈವ್ ನಾಟ್ ಸಿಕ್ಸ್ ಹಾಕಿದ್ದಾರೆ ಮತ್ತೊಂದು ಸೆಕ್ಷನ್ ತರ್ಟಿ ಫೋರ್ ಇದು ಇಬ್ಬರೂ ಸೇರಿ ಕ್ರಿಮಿನಲ್ ಕೃತಿ ಓಕೆ ಇವೆಲ್ಲ ಹಾಕಿದ್ದಾರೆ ಇದರಲ್ಲಿ ಯಾವುದು ಪ್ರೂವ್ ಆಗುತ್ತೆ ಯಾವುದಾಗಲ್ಲ ಅದರಲ್ಲಿ ಯಾವ ಸಂಕಷ್ಟವನ್ನು ಸೂರಜ್ ಅವರು ಎದುರಿಸಬೇಕಾಗುತ್ತೆ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಕೋರ್ಟ್ನಲ್ಲಿ ನಲ್ಲಿ ಮತ್ತು ಸಿ ಐ ಡಿ ಅಧಿಕಾರಿಗಳು ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ಸದ್ಯಕ್ಕೆ ಹಾಕಿದ್ದಾರೆ ಸೆಕ್ಷನ್ ತ್ರೀ ಸೆವೆಂಟಿ ಟೂ ಫೈವ್ ನಾಟ್ ಸಿಕ್ಸ್ ಮತ್ತು ತರ್ಟಿ ಫೋರ್ ವಿಲ್ಸಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹಾಸನದ ರೇವಣ್ಣ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ನಾಲ್ಕು ಜನ ಕೂಡ ಒಂದೊಂದು ವಿಚಾರವನ್ನ ಎದುರಿಸ್ತಾ ಇದ್ದಾರೆ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ಯಾಕೆ ಹಿಂಗೆ ಬಂದ್ಬಿಡ್ತು ಯಾರ್ಯಾರ ಮೇಲೆ ಏನೇನು ಆರೋಪ ಇದೆ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ ರೇವಣ್ಣ ಮಾಜಿ ಸಚಿವರು ಮತ್ತು ಸದ್ಯದ ಶಾಸಕರು ಆರೋಪ ಇವ್ರ ಮೇಲೆ ಕೇಳ ಕೇಳಿ ಬಂದಿರುವಂಥದ್ದು ಕೆ ಆರ್ ನಗರದ ಸಂತ್ರಸ್ತೆಯ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಕೆ ಆರ್ ನಗರದ ಸಂತ್ರಸ್ತೆಯ ಕಿಡ್ನ್ಯಾಪ್ ಮಾಡಿದ್ದಾರೆ ಅವರಿಗೆ ಈ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಕೂಡ ಆಯಿತು ಅದಾದ ಮೇಲೆ ಸದ್ಯ ಜಾಮೀನಿನ ಮೇಲೆ ಹೊರಗಿರೋದು ರೇವಣ್ಣ ಅವರು ಕೇಸ್ನಿಂದ ಮುಕ್ತಿ ಹೊಂದಿಲ್ಲ ಇನ್ನು ಏನೋ ರೇವಣ್ಣವರ ಪತ್ನಿ ಭವಾನಿ ಅವರು ಇವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಅದೇ ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಾರೆ ಮನೆಯಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಇವರೇ ಕಳಿಸಿದ್ದು ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡ್ಕೊಬರೋಕ್ಕೆ ಅಥವಾ ಬೆದರಿಕೆ ಹಾಕಿದ್ದಾರೆ ಅಂತ ಸೊ ಈಕೆಯೂ ಕೂಡ ಸದ್ಯ ನಿರೀಕ್ಷಣಾ ಜಾಮೀನಿನ ಮೇಲೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿನ ಮೇರೆಗೆ ಕಾಯ್ತಾ ಇದ್ದಾರೆ ಅವರು ಜಾಮೀನು ಸಿಗಲಿ ಅಂತ ಇದರಲ್ಲಿ ಮಗದೊಂದು ಕಡೆ ಪ್ರಜ್ವಲ್ ಅವರ ಎರಡನೇ ಮಗ ಇವ್ರ ಮೇಲೆ ಕೇಳಿ ಬಂದಿರುವಂಥದ್ದು ಒಂದು ಕಡೆ ಅತ್ಯಾಚಾರ ಆ ಅತ್ಯಾಚಾರದ ಜೊತೆಗೆ ಹಲವು ಕೇಸ್ಗಳನ್ನು ಇವ್ರ ಮೇಲೆ ಹಾಕಿದ್ದಾರೆ ಸದ್ಯ ಅವರು ಜೈಲಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಎಸ್ ಐ ಟಿ ಇವರ ವಿಚಾರಣೆಯನ್ನು ನಡೆಸ್ತಾ ಇದೆ ಅದಿನ್ನೂ ಕೂಡ ಸುದೀರ್ಘ ವಿಚಾರಣೆಯನ್ನು ಎಸ್ ಐ ಟಿ ನಡೆಸ್ತಾ ನಡೆಸ್ತಾ ಇದೆ ಹಾಗಾಗಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಇದೆಲ್ಲದರ ನಡುವೆ ಸುಮ್ಮನೆ ಉಳ್ಕೊಂಡಿದ್ದು ಒಬ್ಬರೇ ಒಬ್ರು ಅದು ಅವರ ಮೊದಲನೇ ಮಗ ಸೂರಜ್ ರೇವಣ್ಣ ಬಟ್ ಇವ್ರ ಮೇಲೆ ಬಹಳ ಇನ್ನೂ ಗಂಭೀರವಾದ ಆರೋಪ ಕೇಳಿಬಿಡ್ತು ವಿಚಿತ್ರವಾದ ಆರೋಪ ಕೇಳಿ ಅದು ಸಲಿಂಗ ಕಾಮಕ್ಕೆ ಸಂಬಂಧಪಟ್ಟಂತೆ ಇದು ಈ ರೀತಿಯಾಗಿ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟಗಳ ಎದುರಾಗಿರುವಂಥದ್ದು ಈಗ ರೇವಣ್ಣ ಮತ್ತು ರೇವಣ್ಣವರ ಪತ್ನಿ ಭವಾನಿ ರೇವಣ್ಣ ಇಬ್ರು ಕೂಡ ಜಾಮೀನಿನ ಮೇಲೆ ಹೊರಗೆ ಇದ್ದಾರೆ ಬಟ್ ಭವಾನಿ ರೇವಣ್ಣವರ ವಿಚಾರದಲ್ಲಿ ಏನಪ್ಪ ಆಗಿದೆ ಅಂದ್ರೆ ಕಂಡೀಷನ್ಸ್ ಹಾಕಿ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ ಅವರಿಗೆ ಬೇಲ್ ಸಿಕ್ಕಿದೆ ಅಂದರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರಲ್ಲ ಅದು ಒಂದು ವರ್ಕೌಟ್ ಆಗಿದೆ ಸದ್ಯಕ್ಕೆ ಸದ್ಯ ಈ ಈ ರೀತಿಯ ಪ್ರಕರಣ ಇಡೀ ಕುಟುಂಬ ನಾಲ್ಕು ಜನ ಕೂಡ ಒಂದೊಂದು ರೀತಿಯ ವಿಚಾರಣೆಯನ್ನು ಎದುರಿಸ್ಬೇಕಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೇಳಿದ್ದು ಅದು ಯಾರು ಕೆಟ್ಕಂಡು ಬಿತ್ತೋ ಏನೋ ಅಥವಾ ಅದು ಏನಾಯಿತೋ ಏನೋ ಹಾಸನದ ರೇವಣ್ಣ ಕುಟುಂಬಕ್ಕೆ ಇನ್ನಿಲ್ಲದ ಸಂಕಷ್ಟಗಳು ಒದ್ಕೋ ಬರ್ತಾ ಇದೆ ಪ್ರಜ್ವಲ್ ಆಯಿತು ರೇವಣ್ಣ ಆಯಿತು ಭವಾನಿ ರೇವಣ್ಣ ಆಯಿತು ಈಗ ಸೂರಜ್ ರೇವಣ್ಣ ಅವರ ಸರದಿ